ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಉರಿಗೌಡ ನಂಜೇಗೌಡ ಕಿತ್ತಾಟಕ್ಕೆ ಕೊನೆಗೂ ಆದಿಚುಂಚನಗೆರೆ ಶ್ರೀಗಳು ಇತ್ತಿಶ್ರೀ ಹಾಡಿದ್ದಾರೆ ಉರಿ ನಂಜು ಕುರಿತು ಬಹಿರಂಗ ಹೇಳಿಕೆ ಕೊಡದಂತೆ ಶ್ರೀಗಳು ಒಕ್ಕಲಿಗ ನಾಯಕರಿಗೆ ಸೂಚನೆ ನೀಡಿದ್ದಾರೆ ಜೊತೆಗೆ ಈ ಬಗ್ಗೆ ಸಿನಿಮಾ ಮಾಡೋದು ಬೇಡ ಕಾದಂಬರಿಯಲ್ಲಿನ ಪಾತ್ರಗಳು ಕಾಲ್ಪನಿಕ ಆಗಿರುತ್ತೆ ಎಂದಿದ್ದಾರೆ ಆದರೆ ಸಿನಿಮಾ ಯಾಕೆ ನಿಲ್ಲಿಸ್ತೀರಿ ಮಾಡಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕಾಲೆಳೆದಿದ್ದಾರೆ ಉರಿ ನಂಜು ಫೈಟಿಗೆ ಕೊನೆಗೂ ಬ್ರೇಕ್ ಸಿನಿಮಾ ಕ್ಲಾಪ್ಗೂ ಮುನ್ನ ರಾಜ್ಯ ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಕಾಂಗ್ರೆಸ್ ದಳಪತಿಗಳ ಮಧ್ಯ ಕಿತ್ತಾಟಕ್ಕೆ ಕಾರಣವಾಗಿದ್ದ ಉರಿಗೌಡ ನಂಜೇಗೌಡ ವಿವಾದಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ಬಿಜೆಪಿಯ ಒಕ್ಕಲಿಗ ನಾಯಕರಾದ ಅಶ್ವಥ್ ನಾರಾಯಣ್ ಗೋಪಾಲಯ್ಯ ಹಾಗೂ ಆರ್ ಅಶೋಕ್ಗೆ ಆದಿಚುಂಚನಗಿರಿಯ ನಿರ್ಮಲಾನಂದ ಶ್ರೀಗಳು ಮಹತ್ವದ ಸಂದೇಶ ರವಾನಿಸಿದ್ದಾರೆ ಇನ್ನು ಮುಂದೆ ಈ ವಿವಾದದ ಬಗ್ಗೆ ಬಹಿರಂಗ ಚರ್ಚೆ ಮಾಡಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಇನ್ನು ಶ್ರೀಗಳ ಸಂದೇಶ ಏನು ಅಂತ ನೋಡೋದಾದ್ರೆ ಉರಿ ನಂಜುಗೆ ಶ್ರೀಗಳ ಬ್ರೇಕ್ ಚುಂಚನಗಿರಿ ಶ್ರೀಗಳ ಮಧ್ಯಪ್ರವೇಶ ಉರಿಗೌಡ ನಂಜೇಗೌಡರ ಪ್ರಸ್ತಾಪ ಬೇಡ ಸಾರ್ವಜನಿಕವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಡಿ ಉರಿಗೌಡ ನಂಜೇಗೌಡ ಸಿನಿಮಾನೂ ಬೇಡ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಬೇಡಿ ಕಲ್ಪನೆ ಮಾಡ್ಬರಿಯೋದು ಕಾದಂಬರಿ ಆಗತ್ತೆ ನಿಮ್ಮ ಹೇಳಿಕೆಗಳಿಂದ ಯುವಕರಲ್ಲಿ ಗೊಂದಲ ಆಗೋದು ಬೇಡ ಸಮುದಾಯವನ್ನ ಹಾಳು ಮಾಡಬಾರದು ಹೀಗಂತ ಸೂಚಿಸಿದ್ದಾರೆ ಉರೇಗೌಡ್ರು ಮತ್ತು ನಂಜೇಗೌಡರು ಸರಿಯಾದ ಸಂಶೋಧನೆ ಆಗದೆ ಅದರ ವಿಚಾರವಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತನಾಡ್ತಕ್ಕಂಥದ್ದು ಕೂಡ ಅಷ್ಟು ಸೂಕ್ತವಲ್ಲ ಬಹಳ ಗೊಂದಲಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಎಂಬ

ಅಂತ ಕೆಪಿಸಿಸಿ ಅಧ್ಯಕ್ಷ ಕೆ ಶಿವಕುಮಾರ್ ಕಾಲ ಕುರಿಗೌಡರು ಮತ್ತು ನಂಜೇಗೌಡರ ಬಗೆಗೆ ಇತಿಹಾಸವನ್ನ ಸಾರ್ತಕ್ಕಂಥ ನಮೂದನೆ ಆಗಿರ್ತಕ್ಕಂಥ ಶಾಸನಗಳು ಸಿಕ್ಕದ್ದೇ ಆದರೆ ನಂತರದಲ್ಲಿ ಒಂದು ನಿರ್ಧಾರಕ್ಕೆ ಬರಲಾಗುತ್ತೆ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು ಒಂದು ಗೊಂದಲಕ್ಕೆ ಮತ್ತು ಒಂದು ಸಮುದಾಯದ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತದೆ ಸಿನಿಮಾನು ಮಾಡ್ತಕ್ಕಂಥದ್ದು ಅಷ್ಟೊಂದು ಸೂಚ್ಯ ಅಲ್ಲ ಇದನ್ನ ತಕ್ಷಣ ನಿಲ್ಲಿಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಆಗಿದೆ ಈಗ ಒಂದು ಅರ್ಧ ಸಿನಿಮಾ ಮಾಡೋ ಸಿನಿಮಾ ಪೂರ್ತಿ ಆದ್ಮೇಲೆ ಆಗುವಂತ ತೊಂದರೆಗಳಿಗಿಂತ ಮುಂಚೆ ನಮಗೆ ಗೊತ್ತಾಗಿದೆಯಲ್ಲ ಯಾತಿ ಕಾಂಟ್ರವರ್ಸಿ ನೋಡಿ ನಾನು ಸ್ವಾಮೀಜಿಯವ್ರಿಗೆ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಸಹ ನಾನು ಈ ಸಿನಿಮಾ ಮಾಡ್ಲಿ ನೋಡೋಣ ಈಗ ಯಾಕಾಯ್ತು ಅದ್ ಏನ್ ಮಾಡ್ತಾರ ಮಾಡ್ಲಿ ಫಸ್ಟ್ ಇಷ್ಟ್ರಿನ ನೀವು ಏನೇನೋ ಹೊಸ್ದಾಗೆ ಒಂದು ಸಿನಿಮಾ ಸ್ಟೋರಿ ಕಟ್ಕೊಳ್ಳಿ ಇವ್ ಏನೇ ಸ್ಟೋರಿ ಬೇಕಾದ್ರೂ ಮಾಡ್ಕೊಳ್ಳಿ ಯಾರು ಬೇಡ ಅಂತ ನಾವು ಯಾವನು ನಿಲ್ಸಿ ಅಂತ ನಾವು ಹೇಳ್ತಾ ಇಲ್ಲ ಯಾಕೆ ರವಿ ಒಟ್ನಲ್ಲಿ ಟಿಪ್ಪು ಅಸ್ತ್ರಕ್ಕೆ ಪ್ರತಿಯಾಗಿ ಉರಿಗೌಡ ರಂಜೇಗೌಡ ಅಸ್ತ್ರ ಪ್ರಯೋಗಿಸಿದ್ದ ಬಿಜೆಪಿ ಈಗ ರಣಕಣದಲ್ಲಿ ಪ್ರಯೋಗಿಸಿದ್ದ ಅಸ್ತ್ರವನ್ನ ವಾಪಸ್ ಪಡೆದುಕೊಂಡಿದೆ ಈ ಮೂಲಕ ವಿವಾದ ಕೂಡ ತಣ್ಣಗಾಗಿದೆ ಪಬ್ಲಿಕ್ ಟಿವಿ ಮಂಡ್ಯ ಮತ್ತು ಬೆಂಗಳೂರು